ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಷ್ಟಿಯಲ್ಲಿ ಬರ್ತಕ್ಕಂತಹ ಒಂದು ತುಲಾ ರಾಶಿಯ ರಾಶಿ ಯಾವ ರೀತಿ ಇದೆ ಅನ್ನುವಂತಹ ಭಾಳಷ್ಟು ವಿಚಾರಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿದೆ ಈ ವಿಡಿಯೋದ ಕೊನೆಯಲ್ಲಿ ಬಹಳ ನಿಮಗೆ ಬಹುಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನೀವೇನು ಕಲಿತೀರಿ ಅಥವಾ ಈ ನೋ ನೋಡಿ ನಿಮಗೇನು ಒಂದು ಇದರಿಂದ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕಾಗುತ್ತೆ ಯಾಕಂದರೆ ನಮ್ಮ ವೀಕ್ಷಕರ ಅಭಿಪ್ರಾಯ ವೀಕ್ಷಕರ ಒಂದು ಸವಿರುಚಿಗೆ ಅನುಸಾರವಾಗಿ ನಾವು ಈ ವಿಡಿಯೋವನ್ನು ನಿಮಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಸ್ವಲ್ಪ ಆದಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಸಮಯ ತುಂಬ ಕಡಿಮೆ ಇರುತ್ತೆ ನಿಮಗೆ ಸ್ವಲ್ಪ ಸಮಯದಲ್ಲಿ ನೋಡೋದರಿಂದ ನಾನು ಫಾಸ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ವಿಡಿಯೋದ ಒಂದು ಫಲ ಇದೆಯಲ್ಲ ಈ ತುಲಾರಾಶಿಯ ಒಂದು ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಇದ್ರ ಫಲ ಅನ್ವಯ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಆದಂಥ ಮಾಹಿತಿಯನ್ನು ನೋಡೋದಾದರೆ ತುಲಾ ಒಂದು ರಾಶಿಯಲ್ಲಿ ಬರ್ತಕ್ಕಂತಹ ಜನ್ಮ ನಕ್ಷತ್ರಗಳು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ನಕ್ಷತ್ರದ ನಾಲ್ಕು ಚರಣಗಳು ವಿಶಾಖಾ ನಕ್ಷತ್ರದ ಮೂರು ಚರಣಗಳು ಸೇರಿರ್ತಕ್ಕಂತಹ ಈ ತುಲಾರಾಶಿ ಈ ತುಲಾರಾಶಿಯ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನು ನೋಡೋದಾದರೆ ನಿಪುಣರಾಗಿರ್ತಕ್ಕಂಥದ್ದು ಅಧ್ಯಯನಶೀಲರಾಗಿರ್ತಕ್ಕಂಥದ್ದು ತುಲಾರಾಶಿಯ ಒಂದು ಮಿತ್ರ ರಾಶಿಗಳು ಮಿಥುನ ಕಟಕ ಆಗಿದ್ದರೆ ಶತ್ರು ರಾಶಿಗಳು ಸಿಂಹರಾಶಿ ಆಗಿರುವಂಥದ್ದು ವೀಕ್ಷಕರೇ ಈ ರಾಶಿಯ ಒಂದು ಲಾಂಛನ ನೋಡೋದಾದರೆ ತಕ್ಕಡಿಯಾಗಿದ್ದರೆ ರಾಶಾಧಿಪತಿ ಶುಕ್ರ ಆಗಿರ್ತಕ್ಕಂಥದ್ದು ಈ ಒಂದು ರಾಶಿ ಪಶ್ಚಿಮ ದಿಕ್ಕಿನ ರಾಶಿಯಾಗಿದ್ದರೆ ಪುರುಷ ಲಿಂಗದ ಆಗಿರುವಂಥದ್ದು ಮತ್ತು ಈ ರಾಶಿಯ ಒಂದು ರತ್ನ ಯಾವುದು ಅಂತ ನೋಡೋದಾದರೆ ವಜ್ರ ಆಗಿದ್ದರೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುವಂಥದ್ದು ಅದೃಷ್ಟದ ದಿನ ನೋಡೋದಾದರೆ ಶುಕ್ರವಾರ ಮತ್ತು ಸೋಮವಾರ ಆಗಿದ್ದರೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ಆಗಿರುವಂಥದ್ದು ಮತ್ತು ನಿಮಗೆ ಅದೃಷ್ಟದ ಸಂಖ್ಯೆಗಳನ್ನು ನೋಡೋದಾದರೆ ನಾಲ್ಕು ಆರು ಏಳು ಒಂಬತ್ತು ಅದೃಷ್ಟದ ಸಂಖ್ಯೆಗಳಾಗಿದ್ದರೆ ಈ ವರ್ಷ ನಿಮಗೆ ಅದೃಷ್ಟದ ದಿನಾಂಕಗಳು ನೋಡೋದಾದರೆ ಆರು ಹದಿನೈದು ಇಪ್ಪತ್ನಾಲ್ಕು ನಿಮಗೆ ತುಂಬ ಉತ್ತಮವಾಗಿರತಕ್ಕಂಥ ದಿನಾಂಕಗಳು ವೀಕ್ಷಕರೇ ಈ ತುಲಾರಾಶಿಯ ಒಂದು ಪ್ಲಸ್ ಪಾಯಿಂಟ್ ಯಾವುದು ಅಂತ ನೋಡೋದಾದರೆ ಒಂದು ಏನಾಗುತ್ತೆ ಸ್ವರ ಸ್ವರದ ಮಾಧುರ್ಯ ಇರತಕ್ಕಂಥದ್ದು ಮತ್ತು ದೃಢ ಸಂಕಲ್ಪ ಇರತಕ್ಕಂಥದ್ದು ನಿಮಗೆ ಒಂದು ಪ್ಲಸ್ ಪಾಯಿಂಟು ನಿಮ್ಮ ಶಕ್ತಿ ಅದು ನಿಮ್ಮ ಮೈನಸ್ ಪಾಯಿಂಟ್ ಯಾವುದು ಅಂತ ನೋಡೋದಾದರೆ ಸ್ವಲ್ಪ ಅಸೂಯೆ ಮತ್ತು ಕಪಟವಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಮೈನಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಈ ಒಂದು ತುಲಾರಾಶಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ವ್ಯಕ್ತಿಗಳು ಯಾವ ಥರ ಅಂತ ಒಂದು ಸ್ವಲ್ಪ ಶಾರ್ಟ್ಕಟ್ಟಾಗಿ ನೋಡೋದಾದರೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಯಾರನ್ನು ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವೆಲ್ಲ ಶತ್ರುಗಳನ್ನು ಸಹ ಕೆಟ್ಟದನ್ನಾಗಿ ನೋಡ್ತಕ್ಕಂತಹ ವ್ಯಕ್ತಿಗಳಲ್ಲ ಮತ್ತು ಜನಗಳಿಂದ ಭಾಳಷ್ಟು ಸಫರ್ ಆಗಿರ್ತೀರಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗಳು ಮತ್ತು ಭಾಳಷ್ಟು ವಿಚಾರವಾದಿಗಳು ಯಾವುದೇ ನಿರ್ಣಯ ಇದ್ದರೂ ಕೂಡ ಸಡನ್ನಾಗಿ ತೆಗೆದುಕೊಳ್ಳೋರಲ್ಲ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ನಿರ್ಣಯ ಮಾಡಿ ವಿಚಾರವನ್ನು ತೆಗೆದುಕೊಳ್ಳೋರು ಸ್ವಲ್ಪ ಆಗಿರ್ತೀರಿ ಡಿಫ್ರೆಂಟ್ ಆಗಿರ್ತೀರಿ ನೋಡೋರು ಕಣ್ಣಿಗೆ ಭಾಳಷ್ಟು ವೈಲೆಂಟ್ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ನಿಮ್ಮ ಬಗ್ಗೆ ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ಮಾತಾಡ್ತಕ್ಕಂಥ ಸಾಧ್ಯತೆಗಳಿರ್ತವೆ ಆಮೇಲೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ಛಲಗಾರರಾಗಿರ್ತಕ್ಕಂಥದ್ದು ಡಿಪೆಂಡ್ ಅಪ್ ಯಾರ ಮೇಲೂ ಡಿಪೆಂಡ್ ಆಗಿರೋಲ್ಲ ನೀವು ಸ್ವಂತ ಒಂದು ಬುದ್ಧಿ ಸ್ವಂತ ಒಂದು ಇಚ್ಛೆಯಿಂದ ನೀವು ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದೇ ವಿಚಾರಕ್ಕೆ ಸ್ವಲ್ಪ ಜೀವ ತುಂಬುವಂತಹ ಕೆಲಸವನ್ನು ಮಾಡೋದು ಸಣ್ಣ ವಿಚಾರ ಇದ್ದರೂ ಕೂಡ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು ಆಯಿತಾ ಇನ್ನು ಯಾವುದೇ ಒಂದು ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ನಿಭಾಯಿಸ್ತೀರಿ ಎಂಥ ಒಂದು ಗೊತ್ತಿಲ್ಲದೆ ಇರುವಂಥ ಕೆಲಸ ಇದ್ರೂ ಕೂಡ ಮಾಡ್ತಕ್ಕಂಥದ್ದು ಛಲಗಾರರು ಅಂತಲೇ ಹೇಳ್ಬೋದು ಮತ್ತು ಧೈರ್ಯಶಾಲಿಗಳು ಅಂತ ಹೇಳ್ಬೋದು ಹಿಡಿದಂಥ ಕೆಲಸವನ್ನು ಹಠದಿಂದ ಸಾಧಿಸುವಂತಹ ವ್ಯಕ್ತಿಗಳು ಆದರೆ ಮೇನು ಕೆಲವೊಂದು ಜನಗಳಿಂದ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾನೆ ಬಂದಿದ್ದೀರಿ ಜೀವನದಲ್ಲಿ ಮತ್ತು ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅನ್ನುವಂಥ ಕೊರಗು ನಿಮಗೆ ವಿಪರೀತವಾಗಿ ಕಾಡ್ತಾ ಇರ್ತದೆ ಬನ್ನಿ ಹಾಗಿದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಶೇಲಿ ಯಾವ ರೀತಿ ನಿಮ್ಮ ಫಲ ಇದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುರುವಿನ ಒಂದು ಗೋಚಾರ ಫಲ ಯಾವ ರೀತಿ ಇದೆ ಶನಿ ಗೋಚಾರ ಫಲ ಯಾವ ರೀತಿ ಇದೆ ಮತ್ತು ರಾಹು ಶನಿ ರಾಹು ಕೇತುಗಳ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಮೊದಲಿಗೆ ನೋಡಿ ಗುರು ಈ ಕುಂಭರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಐದನೇ ಇರ್ತಾನೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನು ಕಂಡು ಬರುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಖಂಡಿತವಾಗಿಯೂ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಈ ಹಿಂದೆ ಎರಡು ಸಾವಿರದ ಇಶ್ವೆಯಲ್ಲಿ ಭಾಳಷ್ಟು ಕಷ್ಟಪಟ್ಟಿದ್ದೀರಲ್ವ ಖಂಡಿತವಾಗಲೂ ಇಪ್ಪತ್ತೆರಡನೇಷ್ಟೇರಲಿ ಆ ಥರ ಇರೋದಿಲ್ಲ ಖಂಡಿತವಾಗಿಯೂ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಕಂಡುಕೋತೀರಿ ಕುಟುಂಬದಲ್ಲಿ ಭಾಳಷ್ಟು ಸಂತೋಷವನ್ನು ನೀವು ಅನುಭವಿಸುವಂಥ ಸಾಧ್ಯತೆ ಇದೆ ಕೀರ್ತಿ ಪ್ರತಿಷ್ಠೆಗಳು ಸಿಗಬಹುದು ಸನ್ಮಾನಗಳು ಸಿಗಬಹುದು ಗೌರವಗಳು ಸಿಗಬಹುದು ಜಾಸ್ತಿ ಒಂದು ಜನರಲ್ಲಿ ನಿಮ್ಮ ಹೆಸರನ್ನು ಉಳಿಯುವಂತಹ ಸಂದರ್ಭಗಳು ಬರಬಹುದು ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಿ ಭಾಳಷ್ಟು ಹೆಚ್ಚಿನ ಧನ ಲಾಭವನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕೆಲವೊಂದು ಜನರಿಗೆ ಮದುವೆ ಆಗಲಿಲ್ಲ ಅನ್ನುವಂಥ ಚಿಂತೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಚಿಂತೆ ಮಾಡೋ ಹಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಕಣ ಯೋಗ ಬಲ ತುಂಬ ಚೆನ್ನಾಗಿದೆ ಚಿಂತೆ ಮಾಡುವಂಥದ್ದು ಬೇಡ ಇನ್ನು ಆದಾಯದ ಬಗ್ಗೆ ಹೊಸ ಹೊಸ ಮೂಲಗಳು ನಿಮಗೆ ಕಂಡುಬರುವಂಥದ್ದು ಒಂದೇ ದಿಕ್ಕಿನಿಂದ ಯೋಚನೆ ಮಾಡುವಂಥದ್ದಲ್ಲ ಕೆಲವೊಂದು ಸೈಡ್ ಬಿಸ್ನೆಸ್ ಮಾಡುವಂಥದ್ದಿರ್ಬೋದು ಅಥವಾ ಇರುವಂಥ ಬಿಸ್ನೆಸ್ ಜಾಸ್ತಿ ಡೆವಲಪ್ ಮಾಡುವಂಥದ್ದಿರ್ಬೋದು ಅಥವಾ ಹೊಸ ಹೊಸ ಕೆಲಸಗಳು ಸಿಗುವಂಥದ್ದಿರ್ಬೋದು ನಿರುದ್ಯೋಗದ ಸಮಸ್ಯೆಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಐಶ್ವರ್ಯ ವೃದ್ಧಿ ಆಗುತ್ತೆ ಸಹಜವಾಗಿ ಅಲ್ವಾ ಕೆಲಸ ಜಾಸ್ತಿ ಆಯಿತು ಅಂತಂದರೆ ದುಡ್ಡು ತಾನಾಗಿಯೇ ಬರುತ್ತೆ ಆಯಿತಾ ಇನ್ನು ಗುರು ಮೀನು ರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಏನಾಗುತ್ತೆ ಆರನೇ ಸ್ಥಾನದಲ್ಲಿ ಸಂಚರಿಸ್ತಾನೆ ಈ ಸಂದರ್ಭದಲ್ಲಿ ನಿಮಗೇನಾಗುತ್ತೆ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಕಂಡು ಬರ್ಬೋದು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇರಬೇಕು ಕುಟುಂಬದಲ್ಲಿ ಕೆಲವೊಂದು ಅಶಾಂತಿಗಳು ಕಂಡುಬರ್ಬೋದು ಮತ್ತು ಕೆಲವೊಂದು ಸಾಲದ ಬಾಧೆಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಎಚ್ಚರಿಕೆಯಿಂದಿರಬೇಕು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ನೋಡಿ ಕೆಲವೊಂದು ಅನ್ಯ ಜನರಿಂದ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ ಸುಮ್ಮನೆ ನಿಂಪಾಡಿಗೆ ನೀವಿದ್ರೆ ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳು ಕಿರಿಕಿರಿಗಳು ಏನೋ ಒಂದು ಅಪವಾದ ಪೀಡುಗಳು ಈ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ಕಂಡುಬರುವಂಥ ಸಾಧ್ಯತೆ ಇದೆ ಇನ್ನು ಈ ಕೈ ಹಿಡಿದ ಕಾರ್ಯಗಳಲ್ಲಿ ಏನಾಗುತ್ತೆ ಕೆಲವೊಂದು ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಅಶುಭ ಫಲಗಳು ದೊರೆಯುವಂಥ ಸಾಧ್ಯತೆ ಇದೆ ಅದಕ್ಕೆ ನೀವೇನು ಮಾಡಬೇಕು ಗುರುಶಾಂತಿಯನ್ನು ಮಾಡಿಸ್ಬೇಕಾಗುತ್ತೆ ಬನ್ನಿ ಹಾಗಿದ್ರೆ ಶನಿಯ ಪ್ರಭಾವ ಯಾವ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡನೇ ಶನಿಯ ಒಂದು ಪ್ರಭಾವವನ್ನು ನೋಡೋದು ಆದರೆ ನೋಡಿ ಮಕರ ರಾಶಿಯಲ್ಲಿ ಶನಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಇರ್ತಾನೆ ಆಗ ಏನಾಗುತ್ತೆ ಕುಟುಂಬದಲ್ಲಿ ಸೌಖ್ಯದಿಂದ ವಂಚಿತರಾಗ್ಬೋದು ನೀವೇನೇ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಿ ನನ್ನ ಗಂಡನಿಂದನೋ ಅಥವಾ ನನ್ನ ಹೆಂಡತಿಯಿಂದನೋ ಅಥವಾ ನನ್ನ ಮಕ್ಕಳಿಂದನೋ ತಂದೆ ತಾಯಿಗಳಿಂದನೋ ಏನೋ ಒಂದು ಸುಖ ಸಂತೋಷವನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಅದು ಸಿಗದೇ ಇದ್ದಾಗ ಬಹಳಷ್ಟು ಮನಸ್ಸಿಗೆ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ ಅಥವಾ ಧನ ಸಂಪತ್ತು ಏನಾಗುತ್ತೆ ನೀಚ ಕಾರ್ಯಗಳಿಗೆ ವ್ಯಯ ಆಗ್ಬೋದು ಕೆಟ್ಟ ಕೆಲಸಗಳಿಗೆ ಹಾಳಾಗ್ಬೋದು ಅಥವಾ ಅನಾವಶ್ಯಕವಾಗಿ ನಷ್ಟವನ್ನು ಸಂಭವಿಸುವಂಥ ಸಾಧ್ಯತೆ ಇರ್ಬೋದು ಅದರಿಂದ ಮನಸ್ಸಿಗೆ ಭಾಳಷ್ಟು ಬೇಜಾರ ಆಗ್ಬೋದು ಯತ್ನಿಸಿದ ಕಾರ್ಯಗಳಲ್ಲಿ ವಿಘ್ನಗಳು ನೀವೇನೇ ಕೆಲಸ ಮಾಡ್ತಾಯಿದ್ರು ನಾನು ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀನ ಆ ಕೆಲಸ ಸಕ್ಸಸ್ ಆಗದೇ ಇದ್ದಾಗ ಸಹಜವಾಗಿ ಮನಸ್ಸಿಗೆ ಬೇಸರ ಆಗುತ್ತೆ ಇನ್ನು ಏನಾಗುತ್ತೆ ದುಷ್ಟ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಮೊದಲು ನೀವು ಏನು ಮಾಡಬೇಕು ಕೆಟ್ಟ ಜನಗಳ ಸಹವಾಸದಿಂದ ಹೊರಗೆ ಬನ್ನಿ ಖಂಡಿತವಾಗಿಯೂ ನಿಮ್ಗೆ ಅದರಿಂದ ಒಂದು ಒಳ್ಳೆಯ ಒಳ್ಳೆಯ ಕೆಲಸ ಸಿಗ್ಬೋದು ಇನ್ನು ಈ ಸೇವಕ ಜನರಿಂದ ತೊಂದರೆ ಆಗುತ್ತೆ ನಿಮಗಿಂತಲೂ ಕೆಳಮಟ್ಟದಲ್ಲಿರ್ತಕ್ಕಂಥ ಜನರಿದಾರಲ್ಲಿ ಅವರಿಂದ ನಿಮಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗ್ಬೋದು ವಿವಾದಗಳಾಗ್ಬೋದು ಆಯಿತಾ ಇನ್ನು ಬೇರೆ ಗ್ರಾಮದ ವಾಸಗಳಾಗ್ಬೋದು ಊರು ಬಿಟ್ಟು ಹೋಗುವಂಥ ಸಂದರ್ಭಗಳು ಬರ್ಬೋದು ಇನ್ನು ಅನಾರೋಗ್ಯದ ಸಮಸ್ಯೆಗಳು ಅಧಿಕ ಆಗ್ಬೋದು ವ್ಯಯ ಆಗ್ಬೋದು ಅದೇ ಒಂದು ಶನಿ ಕುಂಭರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಐದನೇ ಸ್ಥಾನದಲ್ಲಿರ್ತಾನೆ ಸ್ವಲ್ಪ ಚಿಂತೆಗಳಾಗ್ಬೋದು ಉದ್ವೇಗ ಆಗ್ಬೋದು ಕೆಲವೊಂದು ಸ್ವಲ್ಪ ಸಮಸ್ಯೆಗಳಾಗ್ಬೋದು ಇದಕ್ಕೆ ನೀವೇನು ಮಾಡಬೇಕು ಸಾಧ್ಯ ಆಯಿತು ಅಂತಂದರೆ ಶಾಂತಿಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬನ್ನಿ ಹಾಗಿದ್ರೆ ರಾಹುಕೇತುಗಳ ಪ್ರಭಾವ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಿ ರಾಹುಕೇತುಗಳು ವೃಷಭ ಹಾಗೂ ವೃಶ್ಚಿಕದಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಎಂಟು ಮತ್ತು ಎರಡನೇ ಸ್ಥಾನದಲ್ಲಿರ್ತಾರೆ ಆಗ ಏನಾಗುತ್ತೆ ಕುಟುಂಬದಲ್ಲಿ ಅಶಾಂತಿ ಆಗ್ಬೋದು ಅಧಿಕ ತಿರುಗಾಟ ಜಾಸ್ತಿ ಆಗುತ್ತೆ ಅಲದಾಟ ಜಾಸ್ತಿ ಆಗುತ್ತೆ ಆಮೇಲೆ ಸಂಗಾತಿಯೊಂದಿಗೆ ಕಲಹಗಳಾಗ್ಬೋದು ಅನಾರೋಗ್ಯಗಳ ಸಮಸ್ಯೆಗಳು ನರಸ ನರ ಸಂಬಂಧಿತ ಸಮಸ್ಯೆಗಳು ಕಾಯಿಲೆಗಳು ಕೂಡ ಕಂಡುಬರುವಂಥ ಸಾಧ್ಯತೆ ಇದೆ ವಾಹನದಲ್ಲಿ ಓಡುವಾಗ ಬ ಓಡಾಡುವಾಗ ಪ್ರಯಾಣ ಮಾಡುವಾಗ ಭಾಳಷ್ಟು ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗತ್ತೆ ಅನಿರೀಕ್ಷಿತವಾಗಿರತಕ್ಕಂಥ ಧನಹಾನಿಗಳು ಕಂಡುಬರುತ್ತಾ ಇದೆ ದುಷ್ಟಜನರ ಸಹವಾಸ ಆಗ್ಬೋದು ರಾಹುಕೇತುಗಳು ಮೇಷ ಮತ್ತು ತುಲಾದಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮಗೇನಾಗುತ್ತೆ ಏಳು ಮತ್ತು ಒಂದನೇ ಸ್ಥಾನದಲ್ಲಿರ್ತಾರೆ ಆಗ ಮಾನಸಿಕವಾಗಿರ್ತಕ್ಕಂತಹ ಚಿಂತೆಗಳು ಮತ್ತು ವೈರಾಗ್ಯ ಭಾವ ಆಸ್ತಿಗಾಗಿ ಕದನ ಕಲಹಗಳು ಮತ್ತು ಬಂಧುಗಳಿಂದ ನಿಮಗೆ ತೊಂದರೆಗಳಾಗ್ಬೋದು ಮಿತ್ರರಿಂದ ಮಿತ್ರರೇ ಶತ್ರುಗಳಾಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ನಿಮಗೆ ಸಾಧ್ಯವಾಯಿತು ಅಂತಂದರೆ ರಾಹುಕೇತು ಶಾಂತಿಯನ್ನು ಮಾಡಿಸಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ತನೇಷಲ್ಲಿ ಭಾಳ ಕಷ್ಟಪಟ್ಟಿದಿರಲ್ವಾ ಭಾಳ ಎಕ್ಸ್ಪೆಕ್ಟೇಷನ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದರೂ ಒಂದು ಒಳ್ಳೇದಾಗ್ಬೋದು ಅನ್ನುವಂಥದ್ದು ಖಂಡಿತ ಒಳ್ಳೇದಿದೆ ಸಮಸ್ಯೆಗಳು ಇಲ್ಲ ಅಂತಲ್ಲ ಸವಾಲಿದೆ ಆ ಸವಾಲನ್ನು ನೀವು ಧೈರ್ಯದಿಂದ ಎದುರಿಸ್ಬೇಕು ಆ ಧೈರ್ಯದಿಂದ ಎದುರಿಸಿದಾಗ ನೀವು ಖಂಡಿತವಾಗಿಯೂ ಸಕ್ಸಸ್ ಅನ್ನೋದು ಕಾಣ್ತಾ ಇದ್ದೀರಿ ನಾನು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಸ್ ಪಾಯಿಂಟನ್ನು ನೋಟ್ ಮಾಡ್ತಾ ಇದ್ದೀನಿ ಅದನ್ನು ನೀವು ಖಂಡಿತವಾಗಲೂ ಗೆಸ್ಟ್ ಮಾಡ್ಕೊಳ್ಳಿ ಒಂದು ನೀವು ಯಾರನ್ನು ಶತ್ರುತ್ವ ಬೆಳೆಸ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ ಎರಡನೇದ್ದು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಮೂರನೇದ್ದು ಚಟವನ್ನು ಮಾಡಲಿಕ್ಕೆ ಹೋಗಬೇಡಿ ನಾಲ್ಕನೇಯದ್ದು ಕೆಟ್ಟ ಜನಗಳ ಸಹವಾಸವನ್ನು ನೀವು ಬಿಟ್ಬಿಡಿ ಆಯಿತಾ ಇದನ್ನು ಈ ಹೊಸ ವರ್ಷಕ್ಕೆ ನೀವು ಸಂಕಲ್ಪ ಮಾಡಿ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೆರಡು ಅತ್ಯಂತ ಯಶಸ್ವಿಯಿಂದ ಕೂಡಿರುತ್ತದೆ ಅನ್ನುವಂಥದ್ದು ಯಾವುದೇ ಡೌಟ್ ಇಲ್ಲ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಕ ಯಾಕಂತಂದರೆ ನೀವು ವಾಹನದಲ್ಲಿ ಓಡಾಡುವಾಗ ಎಚ್ಚರಿಕೆಯಿಂದಿರಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳಿ ಮನೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಕೆಲಸದ ಮೇಲೆ ಗಮನ ಕೊಡಿ ಈ ಒಂದು ಐದಾರು ಪಾಯಿಂಟ್ಗಳ ಬಗ್ಗೆ ನೀವೇನಾದರೂ ಗಮನ ಹರಿಸಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಸಕ್ಸಸ್ ಆಗುತ್ತೆ ಈ ವಿಡಿಯೋದಿಂದ ಕಲಿತಿರುವಂಥ ಬಹುಮುಖ್ಯ ಅಂಶ ನಾನು ಹೇಳಿರುವಂಥ ಈ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡಿ ಇಟ್ಕೊಂಬಿಡಿ ಇಷ್ಟು ನೀವು ಮಾಡಿ ಸರಿ ಆಗಲಿಲ್ಲ ಅಂದರೆ ನನಗೆ ಕೇಳಿ ಆಯಿತಾ ನಾನು ಇದನ್ನು ಚಾಲೆಂಜಾಗಿ ಹೇಳ್ತಾ ಇದ್ದೀನಿ ಸಮಸ್ಯೆ ಅಂತೂ ಇದೆ ಸವಾಲಿದೆ ಜೀವನ Adre. ಅದು ನೀವು ಯಾಕಂತಂದರೆ ಹಿಂಗೆ ಏನಾದರೂ ನೀವು ಅದಕ್ಕೆ ಆದರೆ ಸಮಸ್ಯೆಗಳು ಇನ್ನೂ ಬಾಧಿಸ್ತಾ ಹೋಗ್ತದೆ ಹಾಗಾಗಿ ಧೈರ್ಯ ಮಾಡಿ ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ ಅಲ್ವಾ ಬನ್ನಿ ನಾನು ಇದಕ್ಕೂ ಕೂಡ ಕೆಲವೊಂದು ಪರಿಹಾರಾರ್ಥವಾದಂಥ ಮಾರ್ಗಗಳನ್ನು ಕೂಡ ನೀವು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದಿಷ್ಟು ಫಾಲೋ ಮಾಡಿ ನಾನು ಹೇಳಿರ್ತಕ್ಕಂಥದ್ದು ಒಂದಿಷ್ಟು ಕೆಲಸ ಹೋಗಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಬನ್ನಿ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಕೆಲವೊಂದು ಪೂಜಾ ವಿಧಿವಿಧಾನಗಳನ್ನು ಹೇಳೋದು ಬಾಕಿದೆ ಅದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಎಷ್ಟೋ ಜನ ಮಾಡ್ಕೋತಾರೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರೆತು ಬಿಡ್ತಾರೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದೆ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಸಿಗುತ್ತೆ ಬನ್ನಿ ಹಾಗಿದ್ರೆ ನೀವು ಈ ವರ್ಷ ಈ ಸಾಧ್ಯವಾದರೆ ಶಾಂತಿ ಮಾಡಿಸಿ ಶನಿ ಶಾಂತಿಯನ್ನು ಮಾಡಿಸಿ ಕೇತು ಶಾಂತಿಯನ್ನು ಮಾಡಿಸಿ ನಿಮ್ಗೆ ಅನುಕೂಲ ಆಯಿತು ಅಂದರೆ ಮಾಡಿಸಿದರೆ ಭಾಳ ಒಳ್ಳೆಯದು ಆಯ್ತಾ ಇನ್ನು ನೀವು ಮಹಾರುದ್ರ ಪಠಣವನ್ನು ಮಾಡ್ತಕ್ಕಂಥದ್ದು ಮತ್ತು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಾಗನ ಹೋಮವನ್ನು ಮಾಡಿಸ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಮಾಡ್ತಕ್ಕಂತಹ ಸರ್ಪಶಾಂತಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಮತ್ತು ಸ್ವಲ್ಪ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಕೇಸರಿ ತಿಲಕವನ್ನು ಧಾರಣೆಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕೇಸರಿ ಕುಂಕುಮ ಇದನ್ನು ಇಟ್ಕೊಳ್ತಕ್ಕಂಥದ್ದು ಹೆಣ್ಣು ಮಕ್ಕಳಂತೂ ಸಹಜವಾಗಿ ಇಟ್ಕೊತಾರೆ ಗಂಡು ಮಕ್ಕಳಾಗಿದ್ದರೆ ತಿಲಕ ಇಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಕಾಗೆಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಮತ್ತು ಬಹುಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ದರ್ಶನವನ್ನ ದರ್ಶನವನ್ನು ಮಾಡತಕ್ಕಂಥದ್ದು ನೋಡಿ ನಿಮ್ಮ ಇಷ್ಟಾರ್ಥ ದೇವರಿಗೆ ಅಟ್ಲೀಸ್ಟ್ ನಿಮಗೆ ಮನೆ ದೇವರಿಗೆ ದೂರ ಆಗುತ್ತಾ ಆಯಿತು ನಿಮಗೆ ಯಾವ ಒಂದು ದೇವರಿಗೆ ಬಹಳಷ್ಟು ಆಸೆ ಇರುತ್ತೆ ಮನಸ್ಸಿನಲ್ಲಿ ಒಂದು ಆ ದೇವರ ಮೇಲೆ ಭಾಳಷ್ಟು ಗೌರವ ಭಕ್ತಿ ಇರುತ್ತೆ ಆ ದೇವರ ದರ್ಶನವನ್ನು ಮಾಡಿಕೊಳ್ತಕ್ಕಂಥದ್ದು ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಆಗುತ್ತೆ ಬರುವಂಥ ಕಷ್ಟಗಳನ್ನು ನಿಭಾಯಿಸೋದಕ್ಕೆ ಒಂದು ಎನರ್ಜಿ ಅನ್ನುವಂಥದ್ದು ಬರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಖಂಡಿತವಾಗಿಯೂ ಈ ಥರ ಮಾಡ್ತಾ ಹೋಗಿ ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಶ್ವೆಯಲ್ಲಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಉದ್ಭವಂತು